ಹೆದ್ದಾರಿಗಳ ಉಸ್ತುವಾರಿ ಮಾಡುವಾಗ ಜೆ ಸಿ ಬಿ ಟ್ರಕ್ಗಳನ್ನು ಉಪಯೋಗಿಸುವುದನ್ನು ನೀವು ನೋಡಿರಬಹುದು. ಆದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬ ಕುತೂಹಲ ನಿಮ್ಮಲ್ಲಿ ಇರಬಹುದು. ನಾವು ಇಂದು ಅದರ ರಚನೆಯನ್ನು ಹಾಗೂ ಅದರ ತತ್ವಗಳನ್ನು ತಿಳಿದುಕೊಳ್ಳುವ. ಇಲ್ಲಿ ನಾವು ಜೆ ಸಿ ಬಿಯ ಮಾಡೆಲನ್ನು ನೋಡಬಹುದು. ಕೆಲ ಪ್ಲಾಸ್ಟಿಕ್ ಕೊಳವೆಗಳು, ಇಂಜೆಕ್ಷನ್ ಸಿರಿಂಜುಗಳು, ಕಟ್ಟಿಗೆ ತುಂಡುಗಳಿಂದ ಮಾಡಿದ ಚಲಿಸುವ ಜೆ ಸಿ ಬಿ ಮುಂತಾದವುಗಳನ್ನು ನೀವು ಇಲ್ಲಿ ನೋಡಬಹುದು. ಇಲ್ಲಿ ಮೊದಲು ಎಡಬಲದ ಚಲನೆಯನ್ನು ವೀಕ್ಷಿಸುವ. ಇದೆಲ್ಲಕ್ಕೆ ಹೈಡ್ರಾಲಿಕ್ ಒತ್ತಡವನ್ನು ಉಪಯೋಗಿಸಲಾಗಿದೆ. ಇಲ್ಲಿ ಒಂದು ಸಿರಿಂಜನ್ನು ಪಿಸ್ಟನನ್ನು ಹಿಂದೆ ಮುಂದೆ ಮಾಡಿದಾಗ ಎಡಕ್ಕೆ ಹಾಗೂ ಬಲಕ್ಕೆ ಮಾಡಲು ಸರಿಯುವುದು. ಜೆ ಸಿ ಬಿ ಇನ್ನೊಂದು ಚಲನೆ ಅಂದರೆ ಮೇಲೆ ಕೆಳಗೆ ಹೋಗುವ ಚಲನೆ. ಇದಕ್ಕಾಗಿ ಎರಡನೇ ಇಂಜೆಕ್ಷನ್ ಸಿರಿಂಜಿನಿಂದ ಪಿಸ್ಟನನ್ನು ಹಿಂದೆ ಮುಂದೆ ಮಾಡಿದಂತೆ ಅದು ಚಲಿಸುವುದು. ಮೂರನೇ ಚಲನೆ ಅಂದರೆ ಮುಷ್ಟಿ ಮಾಡಿದಂತೆ ವಕ್ರವಾಗಿರುವ ಚಲನೆ. ನಾಲ್ಕನೇ ಚಲನೆಯಲ್ಲಿ ಅತಿ ಉದ್ದವಾದ ಆರ್ಮ ಹಾಗೂ ಕೆಳಗೆ ಚಲಿಸುತ್ತಿರುವ ಇಡೀ ಜೆ ಸಿ ಬಿಯನ್ನು ಚಲಿಸುವುದು. ಇಲ್ಲಿಯ ಹೈಡ್ರಾಲಿಕ್ ತತ್ವವನ್ನು ಸುಲಭವಾಗಿದೆ. ಇಲ್ಲಿ ಎರಡು ಸಿರಿಂಜುಗಳನ್ನು ಪ್ಲಾಸ್ಟಿಕ್ ಕೊಳವೆಯಿಂದ ಜೋಡಿಸಲಾಗಿದೆ. ಒಂದರ ಪಿಸ್ಟನನ್ನು ಒಳನುಗ್ಗಿದಾಗ ಇನ್ನೊಂದು ಸಿರಿಂಜ್ ಪಿಸ್ಟನ್ನು ಹೊರಗೆ ಬರುವುದು. ಇದನ್ನು ನೇರವಾಗಿ ಹಿಡಿದರೆ ಮೇಲೆ ಕೆಳಗೆ ಹೋಗುವ ಚಲನೆಯನ್ನು ನೀವು ನೋಡಬಹುದು. ಜೆ ಸಿ ಬಿಗಾಗಿ ಎಂಟು ಸಿರಿಂಜುಗಳು ಬೇಕಾಗುವು. ಹೀಗೆ ಜೆ ಸಿ ಬಿ ಬೇರೆ ಬೇರೆ ಚಲನೆಗಳನ್ನು ಮಾಡಬಹುದು. ಜೆ ಸಿ ಬಿಗಳಿಂದ ತೆಗ್ಗು ತೆಗೆಯುವುದು, ಮಣ್ಣನ್ನು ಎತ್ತುವುದು, ಇಲ್ಲವೇ ವಸ್ತುಗಳನ್ನು ಬೇರೆ ಬೇರೆ ಸ್ಥಳದಲ್ಲಿ ಇಡುವುದು ಮುಂತಾದ ಕೆಲಸಗಳನ್ನು ನೀವು ಮಾಡಿಸಿಕೊಳ್ಳಬಹುದು. ಇಲ್ಲಿ ಈ ಮಾಡೆಲ್ಲು ಈ ಎಲ್ಲ ಕೆಲಸಗಳನ್ನು ಮಾಡುತ್ತದೆ. ಈಗ ನಾವು ಇಂಜೆಕ್ಷನ್ ಸಿರಿಂಜನ್ನು ಮುಂದೆ ಹಿಂದೆ ಮಾಡಿದಾಗ ಮುಷ್ಟಿಯಂತೆ ಅದು ಸರಿಯಾದನ್ನು ನೋಡಬಹುದು. ಇದನ್ನು ನೀವು ಸಮೀಪದಿಂದ ನೋಡಿದಾಗ ಈ ರೀತಿಯಾಗಿ ಕಾಣುವುದು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ. ಇಲ್ಲಿ ಅದು ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಹಾಗೂ ಎಲ್ಲವೂ ಹಿಂದೆ ಮುಂದೆ ಸರಿದಂತೆ ನಿಮಗೆ ಕಾಣುವುದು.